ನಿಮ್ಮ ಮೊಬೈಲ್ನಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೂ ಬೆಲ್ ಐಕಾನ್ ಬಟನ್ ಒತ್ತಿ. ನಿಮ್ಮ ಅಭಿಪ್ರಾಯಗಳಿಗೆ ಸಲಹೆಗಳಿಗೆ ಸ್ವಾಗತ. ಈಗಲೇ ಸುದ್ದಿ ಮೃದಂಗ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ, ಸುದ್ದಿ ಮೃದಂಗ ರೌಂಡಪ್ಗೆ ಸ್ವಾಗತ. ನಾನು ಡಾಕ್ಟರ್ ಎಚ್ ಎಸ್ ಸುಧೀಂದ್ರ ಕುಮಾರ್. ಸಹಜವಾಗಿ ರೋಗಗಳಿಗೆ ವಾಸಿ ಮಾಡ್ತಾರೆ, ರೋಗಗಳು ವಾಸಿ ಆಗುತ್ತೆ ಅಂತಕ್ಕಂಥದ್ದು ಒಂದು ಕಡೆಗೆ. ಆದರೆ ನಿಮಗೆ ಬರಬಾರದ ರೋಗಗಳು ಬರಬೇಕಾ, ರೋಗಗಳನ್ನು ಆಹ್ವಾನ ಮಾಡ್ಕೋಬೇಕಾ? ಅದಕ್ಕೋಸ್ಕರವಾಗಿ ವಿಶೇಷವಾಗಿರ್ತಕ್ಕಂತಹ ಸ್ಥಳ ಒಂದು ಕೆಂಗೇರಿ ಉಪನಗರದ ಸಮೀಪ ಇದೆ, ಅದೇ ಗಾಂಧಿನಗರದ ಕೆರೆ. ನೋಡ ಬನ್ನಿ ಗಾಂಧಿನಗರದ ಕೆರೆಯನ್ನ. BWSSP ಅಧಿಕಾರಿಗಳ ನಿರ್ಲಕ್ಷ್ಯ, ಕಕ್ಕಸ್ಸು ಗುಂಡಿಯಾದ ಗಾಂಧಿನಗರದ ಕೆರೆ. ಶಾಸಕರೇ ಎಚ್ಚೆತ್ತುಕೊಳ್ಳಿ, ಅಧಿಕಾರಿಗಳನ್ನು ರುಬ್ಬಿ, ರೋಗ ರುಜಿನಗಳಿಗೆ ಆಹ್ವಾನ ತಾಣವಾದ ಗಾಂಧಿನಗರದ ಕೆರೆ. ಗಾಂಧಿನಗರದ ಕೆರೆ ಕಕ್ಕಸ್ಸು ಗುಂಡಿಯಾಗಿದೆ ರೀ. ಆ ಶಬ್ದ ಬಳಸೋದಕ್ಕೆ, ಅದನ್ನು ನೋಡೋದಕ್ಕೆ ಎಷ್ಟು ಅಸಹ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಜಕ್ಕೂ ನಗರ ಪ್ರದೇಶದಲ್ಲಿರುವ ಕೆರೆ ಈ ಸ್ಥಿತಿಗೆ ಬಂದಿದೆಯಾ ಅಂತ ಹೇಳಿ ಅಂತ. ಒಳಚರಂಡಿಯ ನೀರು ಕೆರೆಗೆ ಹರಿದು ಬರ್ತಾ ಇದೆ ಅಂತ ಇತ್ತೀಚೆಗೆ ತಾನೇ ಉಲ್ಲಾಳ ವಾರ್ಡಿನ ಒಂದು ವರದಿಯನ್ನು ಕೊಟ್ಟಿದ್ವಿ. ಅದೇ ವಾರ್ಡಿಗೆ ಸೇರಿರತಕ್ಕಂಥದ್ದು ಈ ಗಾಂಧಿನಗರದ ಕೆರೆ. ಗಾಂಧಿನಗರದ ಕೆರೆ ಕಲ್ಮಶಗೊಂಡಿರೋದಕ್ಕಿಂತ ಮುಂಚೆ ಒಂದು ಹೆಜ್ಜೆ ಹೋಗಿ ಅದರ ಇತಿಹಾಸವನ್ನು ನಿಮಗೆ ಚಿಕ್ಕದ ಪರಿಚಯ ಮಾಡಿಕೊಡ್ತೀನಿ. ಐತಿಹಾಸಿಕವಾಗಿರ್ತಕ್ಕಂತಹ ಕೆಂಗೇರಿ ನಗರದೊಳಗೆ ಹೊಸಕೆರೆ ಅಂತ ಕರೀತಾರೆ ಇದಕ್ಕೆ, ಗಾಂಧಿನಗರ ಕೆರೆಯನ್ನು. ಆ ಗಾಂಧಿನಗರದ ಕೆರೆ 13 ಎಕರೆಗೂ ಅತಿ ಹೆಚ್ಚು ವಿಶಾಲವಾಗಿತ್ತು ಅಂತ. ಆ ಸುತ್ತಮುತ್ತ ಈಗಾಗಲೇ ಮನೆಗಳನ್ನು ಕಟ್ಟಿಕೊಂಡು ಅದನ್ನು ಒತ್ತುವರಿಯನ್ನು ಮಾಡಿಕೊಂಡು ಅದು ಏನೇನೋ ಆಗಿದೆ, ಆ ಕತೆ ಬೇಡ. ಆ ಗಾಂಧಿನಗರದ ಕೆರೆಯನ್ನು ಬಹಳ ವ್ಯವಸ್ಥಿತವಾಗಿ ಒಂದು ರೀತಿಯ ಪುನರ್ ನಿರ್ಮಾಣವನ್ನು ಮಾಡಬೇಕು ಅಂಥೇಳಿ ಶೋಭಾ ಕರಂದ್ಲಾಜಿಯವರು ಇಲ್ಲಿ ಶಾಸಕರಾಗಿದ್ದಾಗ, ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಮುಖ್ಯಮಂತ್ರಿಯ ದಂಡನ್ನೇ ಹೊಸಕೆರೆಗೆ ಕರ್ಕೊಂಡು ಬಂದರು. ಗಾಂಧಿನಗರದ ಕೆರೆಯನ್ನು ನೋಡಿ ಇದು ತಕ್ಷಣವೇ ಅಭಿವೃದ್ಧಿ ಆಗಬೇಕು ಅಂತ ಯಡಿಯೂರಪ್ಪನವರು ಕರೆ ಕೊಟ್ಟುಬಿಟ್ರು. ಕರೆ ಕೊಟ್ಟರಷ್ಟೇ, ಯಡಿಯೂರಪ್ಪನವರು ಕೊಟ್ಟ ಕರೆ, ಯಡಿಯೂರಪ್ಪನ ಕರ್ಕೊಂಬಂದಂತಹ ಶೋಭಾ ಕರಂದ್ಲಾಜಿ ಅವರ ಕರೆ ಎಲ್ಲವೂ ಕೂಡ ನಿಂತು ಹೋಯಿತು. ಗಾಂಧಿನಗರದ ಕೆರೆ ಕಾಯಕಲ್ಪವಾಗಲಿಲ್ಲ. ನಂತರ ಎಸ್ಟಿ ಸೋಮಶೇಖರ್ ಶಾಸಕರಾದಮೇಲೆ ಗಾಂಧಿನಗರದ ಕೆರೆಗೆ ಕಾಯಕಲ್ಪ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಸ್ವಲ್ಪ ಪ್ರಮಾಣದಲ್ಲಾಗಿ ಮತ್ತೆ ಅದು ನೆನೆಗುದಿಗೆ ಬಿತ್ತು. ನೆನೆಗುದಿಗೆ ಬಿದ್ದಾದಮೇಲೆ ತಮ್ಮ ಒಂದು ರೀತಿ ಸ್ವಶಕ್ತಿಯ ಹೋರಾಟದ ಫಲವಾಗಿ ಸೋಮಶೇಖರ್ ಅವರು BDEಯಿಂದ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಕೊಡಿಸಿ ಉಪನಗರದ ಕೆರೆಯ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರು. ಒಂದಷ್ಟು ಕೆರೆ ಸ್ವಲ್ಪ ಅಚ್ಚುಕಟ್ಟಾಗಿ ನಿರ್ಮಾಣವಾಯಿತು. ಆದರೆ ನಿರ್ಮಾಣವಾದ ಮೇಲೆ ಕೆರೆಯಲ್ಲಿ ನೀರಿಲ್ಲ, ನೀರು ಬರಬೇಕು ಅದೊಂದು ಕಡೆಗಾದರೆ, ಇವತ್ತಿನ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಒಳಚರಂಡಿಯ ನೀರು ಅಲ್ಲಿಗೆ ಹರಿದು ಬರೋದ್ರ ಜೊತೆಗೆ ಕಲ್ಮಶವಾಗಿರ್ತಕ್ಕಂಥ ನೀರುಗಳು ಬಂದು, ಮಲಿನವಾಗಿರ್ತಕ್ಕಂಥ ನೀರುಗಳು ಬಂದು ದುರ್ವಾಸನೆ ಬೀರಲಿಕ್ಕೆ ಆರಂಭವಾಗಿ ಹೋಗಿದೆ. ಆ ದುರ್ವಾಸನೆಯನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಲ್ಲಿರ್ತಕ್ಕಂಥ ನಾಗರಿಕರಿಗೆ. ಅಷ್ಟೇ ಅಲ್ಲ, ಆ ಏನು ಒಳಚರಂಡಿಯ ನೀರು ಅಲ್ಲಿಗೆ ಬರಬಾರದು ಅಂತ ಹೇಳಿ 30-40 ಅಡಿ ಆಳದೊಳಗೆ ಒಳಚರಂಡಿಯ ಪೈಪ್ಗಳನ್ನು ಅಳವಡಿಸಿಕೊಂಡು ಬಂದು ಅಲ್ಲಿಂದ ನೀರು ಹೋಗುವಂಥ ವ್ಯವಸ್ಥೆಯನ್ನು ಮಾಡಲಾಯಿತು ಅಂಥೇಳಿ ಅಂತ. ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಆದರೆ ನೀರು ಅದರಲ್ಲಿ ಹರಿತಾ ಇದೆಯಾ? ಇಲ್ಲ. ಯಾಕೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಈ ಎಮ್ಮೆ ಚರ್ಮದ BWSSP ಅಧಿಕಾರಿಗಳು ಮಾಡ್ತಾ ಇರತಕ್ಕಂಥ ತಂತ್ರವೋ ಕುತಂತ್ರವೋ ಗೊತ್ತಿಲ್ಲ, ನೀರು ಹರಿಯಲಿಕ್ಕೆ ಆಗದಲೇ ಆ ನೀರಿನಲ್ಲಿಯೂ ಕೂಡ ಹಣವನ್ನು ತಿಂತಾ ಇದ್ದಾರೇನೋ ಅಂತ ಜನ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತೇಳಿದ್ರೆ, ಏನು ಉಲ್ಲಾಳದಿಂದ ಮೇಲ್ಮೇಲೆ ಭಾಗದಿಂದ ಎಲ್ಲ ಬರ್ತಿರ್ತಕ್ಕಂತಹ ಒಳಚರಂಡಿಯ ಕಲ್ಮಶದ ನೀರು ಅಲ್ಲಿ ಬಂದು ಶೇಖರಣೆ ಆಗ್ತಾ ಇದೆ. ಆಕ್ಚುಲಿ ಅಲ್ಲಿ ಒಳಚರಂಡಿ ಒಳಗೆ ಹಾಕಿರುವ 40 ಅಡಿ ಆಳದೊಳಗೆ ಹಾಕಿರುವ ಪೈಪಿನ ಒಳಗಡೆ ನೀರು ಹೋಗಬೇಕಾಗಿತ್ತು, ಹೋಗ್ತಾ ಇಲ್ಲ. ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಸಣ್ಣ ಒಳಚರಂಡಿಯ ಒಂದು ಘಟಕ ಏನಿದೆ ಅದು ಒಳಗಡೆಯಿಂದ ನೀರು ಹೋಗೋದಕ್ಕೆ ಒಂದು ಸಣ್ಣ ಪೈಪನ್ನು ಮಾಡಲಾಗಿದೆ. ಆ ಪೈಪ್ ಒಳಗೆ ನೀರು ಹೋಗಿ ಶುದ್ಧೀಕರವಾಗಿ ಬರಬೇಕು ಅಂಥೇಳಿ ಅಂತ. ಆ ಪೈಪ್ ಒಳಗೆ ಸ್ವಲ್ಪ ನೀರು ಹೋಗುತ್ತೆ, ಉಳಿದಿದ್ದು ಎಲ್ಲ ಕಸ ಕಡ್ಡಿ ಕಲ್ಮಶಗಳೆಲ್ಲ ಅಲ್ಲಿ ಶೇಖರಣೆಯಾಗೋಗಿದೆ. ಆ ಶೇಖರಣೆ ಆಗಿರ್ತಕ್ಕಂಥ ಜಾಗ ನೋಡಿ.
ನಾನು ಡಾಕ್ಟರ್ ವಿಷ್ಣು ಸಬಾಹಿತ್. ನೋಡಿ, ನೀವು ನೋಡ್ತಾ ಇರೋದು ಬಹಳ ಸುಂದರವಾದ ದೃಶ್ಯವಾಗಿ ನಿಮ್ಮ ಕ್ಯಾಮ್ರಾದಲ್ಲಿ ಕಾಣಿಸ್ಬೋದು. ಆದರೆ ನಮಗೆ ಗೊತ್ತು, ಇಲ್ಲಿ ನಿಂತವರಿಗೆ ಎಷ್ಟು ಕೆಟ್ಟದಂಥ ಸ್ಮೆಲ್ ಬರ್ತಾ ಇದೆ, ಎಂಥ ಕೆಟ್ಟ ಸಿಚುವೇಷನ್ನಲ್ಲಿ ನಾವು ನಿಂತಿದ್ದೀವಿ ಅನ್ನೋದು ಗೊತ್ತು. ಈಗ ಈ ನೀರಿನಿಂದ ಕಾಲರಾದಂಥದ್ದು, ಗ್ಯಾಸ್ಟ್ರೋಎಂಟ್ರೈಟಿಸ್ನಂಥದ್ದು, ವಾಂತಿ ಭೇದಿ ಅಂತ ಹೇಳ್ತಿರಲ್ಲ, ವಾಂತಿ ಭೇದಿ ಅಂಥದ್ದು, ಚರ್ಮದ ಕಾಯಿಲೆಗಳು, ಡೆಂಗು ಅಂಥದ್ದು, ನಿಂತ ನೀರಿನಲ್ಲಿ ಸೊಳ್ಳೆ, ಡೆಂಗು ಆಫ್ಕೋರ್ಸ್ ಶುದ್ಧವಾದಂಥ ನೀರಿನಿಂದ ಬರುವಂಥದ್ದು. ಏನಂತ ಹೇಳಿದರೆ ಯಾವ ಕಾಯಿಲೆ ಬರೋದಿಲ್ಲ ಅನ್ನೋದೇ ಒಂದು ಕ್ವಶನ್ ಆಗಿಬಿಡುತ್ತೆ. ಬೇರೆ ಬೇರೆ ಮಲೇರಿಯಾ ಆಗ್ಬೋದು, ಬೇರೆ ಬೇರೆ ಸಾಂಕ್ರಾಮಿಕ ಕಾಯಿಲೆಗಳು ಹುಟ್ಕೋಬೋದು. ಅವುಗಳಿಂದ ರಕ್ಷಣೆ ಮಾಡೋದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಅಂತ ಹೇಳಿದರೆ, ಈ ನೀರನ್ನು, ಕೆಟ್ಟ ನೀರು ಬರ್ತಾ ಇರೋದನ್ನು ಶೋಷಣೆ ಇದು ಏನು ಮಾಡಿಬಿಟ್ಟು ಫಿಲ್ಟರ್ ಮಾಡಿ ಒಳ್ಳೆ ನೀರಾಗಿ ಕನ್ವರ್ಟ್ ಮಾಡೋದು. ಇದರಿಂದ ಚಿನ್ನ ಆ್ಯಕ್ಚುಲಿ ಗೊಬ್ಬರವನ್ನು ತೆಗೆದುಬಿಟ್ಟು ಅದನ್ನು ರೈತರಿಗೆ ಬೇಕಾದರೆ ಮಾರ್ಕೋಬೋದು. ಆ ಕೆಲಸ ಆಗಬೇಕು, ಆ ಕೆಲಸ ಆದಷ್ಟು ಬೇಗ ಆಗಲಿ ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತೇನೆ. ನೋಡಿದ್ರೆ ವೀಕ್ಷಕರೇ, ಆ ಶೇಖರಣೆ ಆಗಿರ್ತಕ್ಕಂತಹ ಜಾಗ ಇದೆಯಲ್ಲ, ಅದನ್ನು ನೋಡಿದ್ರೆ ವಾಂತಿ ಬರ್ತಾ ಇದ್ದಾರೆ. ಇದರಿಂದ ಬರ್ತಾ ಇರ್ತಕ್ಕಂಥ ರೋಗಗಳು ಎಷ್ಟು, ಅಲ್ಲಿಂದ ಹಾಗೆ ಹರಿದು 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 ಬಂದು ಪೂರ್ಣ ಪ್ರಮಾಣದ ಕೊಚ್ಚೆಯ ಗುಂಡಿಗಿಂತ ಅಸಹ್ಯವಾಗಿರ್ತಕ್ಕಂತಹ ಕಲ್ಮಶಗಳು ತುಂಬಿ ತುಳುಕಾಡ್ತಾ ಇದೆ. ಇದು ಸ್ವಚ್ಛ ಮಾಡಲಿಕ್ಕಾಗೋದಿಲ್ವಾ? ಬೇರೆ ರಾಷ್ಟ್ರಗಳಲ್ಲಿ ಈ ಒಳಚರಂಡಿಯ ನೀರನ್ನೇ ಸಂಸ್ಕರಿಸಿ ಶುದ್ಧೀಕರಿಸಿ ಕುಡಿಯುವ ನೀರಿನ ಬಳಕೆಯನ್ನು ಮಾಡ್ತಾರೆ. ನಮ್ಮಲ್ಲಿ ಮಾಡೋದು ಬೇಡ ಕುಡಿಯುವ ನೀರಿನ ಬಳಕೆಯನ್ನು. ನಿತ್ಯ ಉಪಯೋಗಕ್ಕಾದರೂ ಮಾಡ್ಬೋದು, ಅಥವಾ ಕೆರೆಯನ್ನು ತುಂಬಿಸುವ ಪ್ರಯತ್ನವಾದರೂ ಮಾಡ್ಬೋದು. ಆ ಕೆಲಸವನ್ನು BWSSP ಅಧಿಕಾರಿಗಳು ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ, ಎಲ್ಲೋ ಒಂದು ಕಡೆಗೆ ನೀರಿನ ಕಲ್ಮಶಗಳೆಲ್ಲ ಹೋಗಿ ಒಳ್ಳೆಯ ನೀರಲ್ಲಿ ಶೇಖರಣೆ ಆಗಿಬಿಟ್ರೆ ಇವ್ರಿಗೆ ಕೆಲಸ ಇರಲ್ವಲ್ಲ, ಹಣ ಮಾಡೋಕ್ಕಾಗಲ್ವಲ್ಲ ಅಂತ ಇರಬಹುದೇನೋ ಅಂತ ಅನುಮಾನ. ಯಾಕೆ ಅಂತಂದರೆ, ಅದರ ಶುದ್ಧೀಕರಣಕ್ಕೋಸ್ಕರವಾಗಿ ಎಷ್ಟೋ ಲಕ್ಷಾಂತರ ರೂಪಾಯಿ ಹಣವನ್ನು ವ್ಯಯ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿನಿತ್ಯ ಒಬ್ಬರು ಇಬ್ಬರು ವ್ಯಕ್ತಿಯನ್ನು ಇಟ್ಟುಕೊಂಡು ಅದನ್ನು ಸ್ವಚ್ಛಗೊಳಿಸೋದಕ್ಕೋಸ್ಕರವಾಗಿ ಸರಿಸುಮಾರು 40 ಲಕ್ಷ ರೂಗಳಷ್ಟು ಟೆಂಡರ್ ಆಗಿರಬಹುದು ಎನ್ನುವ ಶಂಕೆ ಅನೇಕರದಿದೆ. ಯೋಚನೆ ಮಾಡಿ, ಎಷ್ಟು ಲಕ್ಷಾಂತರ ರೂಪಾಯಿ, ಆದರೆ ಅಲ್ಲಿ ಸ್ವಚ್ಛ ಆಗ್ತಾ ಇದೆಯಾ? ಖಂಡಿತ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಕೆಲವೊಂದು ಕಡೆಗಳಲ್ಲಿ ಏನು ಈ ಗಟ್ಟಿಯಾಗಿರ್ತಕ್ಕಂಥ ಕಸ ಕಡ್ಡಿಗಳು ಹರಿದು ಮುಂದೆ ಹೋಗಬಾರದು ಅಂತೇಳಿ ತಡೆಗೋಡೆಯ ರೀತಿಯೊಳಗೆ ಒಂದಷ್ಟು ಕಬ್ಬಿಣದ ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಒಂದು ಕಡೆಗೆ ಮಾತ್ರ. ಅದೇ ಕೆಲಸವನ್ನು ಅತ್ಯಂತ ವ್ಯವಸ್ಥಿತವಾಗಿ ತುಕ್ಕು ಹಿಡಿದಲ್ಲಿ ಇರುವ ರೀತಿಯೊಳಗೆ ಒಂದಷ್ಟು ಬೇರೆ ಬೇರೆ ಒಂದು 3-4 ಕಡೆ ಆ ಬ್ಯಾರಿಕೇಡ್ಗಳನ್ನು ಹಾಕಿಕೊಂಡಾಗ ಒಂದಷ್ಟು ಆ ಕಲ್ಮಶ ತಡೆ ಹಿಡಿಯಬಹುದು ಅಂತ ಅನೇಕರ ಅಭಿಪ್ರಾಯ. ಅದರ ಜೊತೆಗೆ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಅನುಕೂಲವನ್ನು ಮಾಡದಲ್ಲೇ ಕೇವಲ ಬಿಲ್ಲನ್ನು ಮಾಡೋದಕ್ಕೋಸ್ಕರ BWSSP ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನ ವ್ಯಕ್ತ ಆಗ್ತದೆ. ಅನುಮಾನ ಒಂದು ಕಡೆಗಿರಲಿ, ಈ ರೀತಿಯಾಗಿ ಕಸಕ್ಕಿಂತ, ಕಸ ಅಲ್ಲ, ಕಕ್ಕಸ್ಸು ಗುಂಡಿಯಾಗಿರುವ ಗಾಂಧಿನಗರದ ಕೆರೆಯಿಂದ ಬರಬಾರದ ರೋಗಗಳು ಬರ್ತಾ ಇದೆ. ನಾಗರಿಕರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಈ ಕ್ಷೇತ್ರದ ಶಾಸಕರು ST ಸೋಮಶೇಖರ್ ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಕೆರೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಆದರೆ ಬಹುಮುಖ್ಯವಾಗಿ ಇಲ್ಲಿಗೋಸ್ಕರವಾಗಿ ವಿಶೇಷವಾಗಿರ್ತಕ್ಕಂಥ STP ಘಟಕವನ್ನು ಮಾಡೋದ್ರ ಮೂಲಕವಾಗಿ ಈ ನೀರು ಶುದ್ಧೀಕರವಾಗೋದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನವನ್ನು ಸೋಮಶೇಖರ್ ಮಾಡದೆ ಹೋದರೆ ಬಹಳ ಕಷ್ಟವಾಗುತ್ತೆ. ಸೋಮಶೇಖರ್ ಪ್ರಸ್ತುತ BD ಅಧ್ಯಕ್ಷರಾಗಿದ್ದಾರೆ. ಇದನ್ನು ವ್ಯವಸ್ಥಿತವಾಗಿ ಮಾಡಬೇಕು, ಮಾಡ್ತಾರೆ ಅನ್ನುವಂಥದ್ದು. ಈ ಭಾಗದ ಕಾರ್ಪೊರೇಟರು ಕೂಡ ಅದನ್ನು ಗಮನ ಹರಿಸಬೇಕು. ಅದು ಯಾಕೋ ಗೊತ್ತಿಲ್ಲ, ಗಮನ ಹರಿಸುವಲ್ಲಿ ಹಿಂದೆ ಸರಿತಾ ಇದ್ದಾರೆ. ಸೋಮಶೇಖರ್ ಅವರು ಶೀಘ್ರದ ಶೀಘ್ರ ಗಮನವನ್ನು ಹರಿಸಿ ಗಾಂಧಿ ನಗರದ ಹೊಸ ಕೆರೆ ಹೊಸ ರೂಪ ತಾಳುವಂತಾಗಲಿ, ಕಕ್ಕಸ್ಸು ಗುಂಡಿಯನ್ನು ಪೂರ್ಣ ಸ್ವಚ್ಛ ಮಾಡುವಂತಾಗಲಿ ಎನ್ನುವಂಥ ಆಶಯ ನಮ್ಮದು. ನಮಸ್ಕಾರ.